ಪೂಜೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೇನೆ. ಇದು ಒಂದು ವರ್ಷದಿಂದನೇ ಮಂಜೂರಾಗಿತ್ತು, ಆದರೆ ಕೊರೋನಾ ಬಂದದ್ರಿಂದ ಮಾಡಕ್ಕಾಗಿರ್ಲಿಲ್ಲ. ಜೊತೆಗೆ ಲ್ಯಾಂಡ್ ಆರ್ಮಿ ಅವರಿಗೆ ಇದು ಕೊಟ್ಟಿದೆ. ನಾನು ಈಗ ಹೇಳಿದ್ದೀನಿ ಲ್ಯಾಂಡ್ ಆರ್ಮಿ ಅವರಿಗೆ, ನಾಳೆನೇ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀನಿ. ಒಂದ್ ವೇಳೆ ಅವ್ರು ಮಾಡದೇ ಹೋದ್ರೆ ಲ್ಯಾಂಡ್ ಆರ್ಮಿ ಅವ್ರನ್ನ ಸುಮ್ಮನೆ ಬಿಡಲ್ಲ ನಾನು. ಗೊತ್ತಾಯ್ತೀನ, ನಿನ್ ಚರ್ಮ ಸುಲ್ದು ಬಿಡ್ತೀನಿ ಆಮೇಲೆ, ಹುಷಾರಾಗಿರ್ಬೇಕು. ಅದನ್ನ ಶುರು ಮಾಡಿ ಆದಷ್ಟು ಜಾಗ್ರತೆ. ಅಂಬೇಡ್ಕರ್ ಅಭಿವೃದ್ಧಿ ಸಮುದಾಯ ಭವನವನ್ನ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು ಉದ್ದೇಶ. ನಾವು ಮತ್ತೆ ಬರಲೇಬೇಕು ಇಲ್ಲಿ ಅಧಿಕಾರಕ್ಕೆ. ನಾನು ಅಧಿಕಾರ ಮಜಾ ಮಾಡಕ್ಕೋಸ್ಕರ ಅಲ್ಲ, ನಾನು ಯಾವತ್ತೂ ಅಧಿಕಾರನ ಮಜಾ ಮಾಡಿಲ್ಲ. ಅಧಿಕಾರ ಸಿಕ್ಕಿದಾಗ ಜನರು ಸೇವೆ ಮಾಡಿದ್ದೀವಿ, ಜನರು ಕೆಲಸ ಮಾಡಿದ್ದೀವಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಹೆಂಗಿದ್ದೆ, ಈಗಲೂ ಹಂಗೆ ಇದ್ದೀನಿ, ಅದಕ್ಕಿಂತ ಹಿಂದೇನೂ ಹಂಗೆ ಇದ್ದೀನಿ. ಇನ್ನೂ ನಾನು ಶುರುವಿನಲ್ಲಿ ಪ್ಯಾಂಟ್ ಶರ್ಟ್ ಹಾಕದಿದ್ದೆ, 83-85 ಪ್ಯಾಂಟು ಶರ್ಟ್ ಹಾಕಿದ್ರೆ, 94 ಪಂಚೆ ಉಡುಗೆಗಳಲ್ಲಿ ಶುರು ಮಾಡಿದೆ. ಪಂಚೆ ಕುರ್ತಾ, ಪಂಚೆ ಕುರ್ತಾ ಇದ್ಬಿಟ್ಟು ಇನ್ನೇನು ಗೊತ್ತೇ ಇಲ್ಲ ನನಗೆ. ಸೊ ನಾನು ಮುಖ್ಯಮಂತ್ರಿ ಇದ್ರು ಒಂದೇ, ಇಲ್ಲದೇ ಇದ್ರು ಒಂದೇ, MLA ಇದ್ರು ಒಂದೇ, ಇಲ್ಲದೇ ಇದ್ರು ಒಂದೇ. ನಮಗೆ ಜನ ವೋಟ್ ಕೊಟ್ಟಿದ್ದಾರೆ, ಸಾಧ್ಯವಾದ ಮಟ್ಟಿಗೆ ಜನಗಳ ಕೆಲಸ ಮಾಡೋದು. ನಿಮಗೆ ನಾನೇನಾದರೂ ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ರೆ ನಿಮ್ಮ ಬಾದಾಮಿ ತಾಲೂಕು ಇಡೀ ರಾಜ್ಯಕ್ಕೆ ನಂಬರ್ ಒನ್ ಅಷ್ಟೊಂದು ದುಡ್ಡು ಕೊಟ್ಬಿಡ್ಬೇಕಾಗಿ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಜನ ಆಶೀರ್ವಾದ ಮಾಡಿದ್ರೆ ನೋಡೋಣ. ಬಟ್ ನಾನು ಮತ್ತೆ ಆಗಿದ್ರೆ ಅದ್ರ ಕಥೆನೇ ಬೇರೆ ಬದಲಾವಣೆ ಆಗ್ತಿತ್ತು, ಚಿತ್ರನೇ ಬೇರೆ ಬದಲಾವಣೆ ಆಗ್ತಿತ್ತು. ಏನೇ ಇರ್ಲಿ, ನನಗೆ 5 ಪಾಪ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ, ನಿಮ್ ಸೇವೆ ಮಾಡೋದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ.